ಹಾಯ್ ಗೈಸ್, ಸ್ವಂತ ಮನೆ ಯಾರಿಗೆ ಬೇಡ ಹೇಳಿ? ಎಲ್ರಿಗೂ ಸ್ವಂತ ಮನೆ ಇರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಹಾಗೆ ಸ್ವಂತ ಮನೆ ಕಟ್ಟಿಸ್ಬೇಕನ್ನೋರು ಹೋಮ್ ಲೋನ್ಗೆ ಚೂಸ್ ಮಾಡ್ತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಆಲ್ರೆಡಿ ಅವ್ರ ಹತ್ರ ಸ್ವಂತ ಮನೆ ಇರುತ್ತೆ, ಏನೋ ಇಂಟೀರಿಯರ್ ಡಿಸೈನಿಂಗ್ ಚೇಂಜ್ ಮಾಡ್ಸೋಣ ಹೀಗಂತ ಮನೇನ ರಿನೋವೇಟ್ ಮಾಡಿಸ್ತಾರೆ. ಈ ಟೈಮಲ್ಲಿ ಅವ್ರ ಹತ್ರ ದುಡ್ಡಿದ್ರೆ ಓಕೆ, ಅವ್ರು ಅದನ್ನು ಸ್ಪೆಂಡ್ ಮಾಡ್ತಾರೆ. ದುಡ್ಡಿಲ್ಲ ಅನ್ನೋದಾದರೆ ಲೋನ್ ಮಾಡಲೇಬೇಕು. ಹಾಗಾದರೆ ಅವ್ರಿಗೇನು ಹೋಮ್ ಲೋನ್ ಸಿಗಲ್ಲ, ಮನೆ ರಿನೋವೇಟ್ ಮಾಡೋಕ್ಕೆ ಹೋಮ್ ಲೋನ್ ಅಂತ ಯಾರೂ ಕೊಡಲ್ಲ. ಹಾಗಾದರೆ ಅವ್ರು ಯಾವ ಲೋನ್ನ ಚೂಸ್ ಮಾಡಬೇಕು? ಸೊ ಇವತ್ತಿನ ವಿಡಿಯೋದಲ್ಲಿ ಮನೆ ರಿನೋವೇಟ್ ಮಾಡಬೇಕು ಅಂದರೆ ಯಾವ ಲೋನ್ನ ಚೂಸ್ ಮಾಡಬೇಕು ಅಂತ ಹೇಳಿ ಮಾತಾಡೋಣ. ಈಗ ನಿಮಗೆ ಸ್ವಂತ ಮನೆ ಇದ್ದು ನೀವು ಮನೆ ರಿನೋವೇಟ್ ಮಾಡಿಸ್ಬೇಕು ಅಂತಿದ್ರೆ ನೀವು ಯಾವ ಲೋನ್ನ ಚೂಸ್ ಮಾಡ್ತೀರಾ? ಸಾಕಷ್ಟು ಜನ ಪರ್ಸ್ನಲ್ ಲೋನ್ ಅಂತ ಹೇಳಿ ತಗೋತಾರೆ, ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೋಮ್ ರಿನೋವೇಷನ್ ಲೋನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ಅಂತ, ಇದ್ರ ಬಗ್ಗೆ ಕೇಳಿರಲ್ಲ ಕೂಡ. ಹಾಗಾದರೆ ಈ ಹೋಮ್ ರಿನೋವೇಷನ್ ಲೋನ್ ಅಂದರೆ ಏನು? ಈ ಹೋಮ್ ರಿನೋವೇಷನ್ ಲೋನ್ ಅಂತ ಹೇಳಿದ್ರೆ ಇದೊಂದು ಪಾರ್ಟ್ ಆಫ್ ಪರ್ಸ್ನಲ್ ಲೋನ್ ಅಂತಲೇ ಹೇಳ್ಬೋದು. ಆದರೂ ಪರ್ಸ್ನಲ್ ಲೋನ್ ಪಾರ್ಟ್ ಆಫ್ ಪರ್ಸ್ನಲ್ ಲೋನ್ ಅಂದಮೇಲೆ ಪರ್ಸ್ನಲ್ ಲೋನೇ ತೊಗೋಬೋದಲ್ಲ, ಮತ್ತೊಂದು ಹೊಸ ಆಪ್ಷನ್ ಯಾಕೆ ಅಂತ ನೀವು ಕೇಳ್ಬೋದು. ನಿಜ, ಯಾವಾಗ ನೀವು ಹೋಮ್ ರಿನೋವೇಷನ್ ಲೋನ್ ಬೇಕು ಅಂತ ಹೇಳಿ ಅಪ್ಲೈ ಮಾಡ್ತೀರಾ, ಆಗ ಬ್ಯಾಂಕ್ ಕಡೆಯಿಂದ ನಿಮಗೆ ಏನು ಇಂಟ್ರೆಸ್ಟ್ ರೇಟ್ ಅಂತ ಹಾಕ್ತಾರೆ ಅದು ಕಡಿಮೆ ಇರುತ್ತೆ. ಆದರೆ ನೀವು ಪರ್ಸ್ನಲ್ ಲೋನ್ಗೋಸ್ಕರ ಅಪ್ಲೈ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿನೇ ಇರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಇಲ್ಲಿ ಕಡಿಮೆ ಆಗ್ತಿದೆ ಅನ್ನುವಾಗ ನೀವು ಲೋನ್ ತಗೊಂಡಿರೋ ರೀಸನ್ನೇ ಮನೆ ರಿನೋವೇಟ್ ಮಾಡಿಸ್ಬೇಕು ಅನ್ನೋದಾದರೆ ನೀವು ಹೋಮ್ ರಿನೋವೇಷನ್ ಲೋನ್ನೇ ಅಪ್ಲೈ ಮಾಡ್ಬೋದು. ಇದರಿಂದ ನಿಮಗೇ ಮುಂದೆ ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ನೀವು ಏನು ಮುಂದೆ ಅಮೌಂಟ್ ಪೇ ಮಾಡ್ತೀರಾ ಲೋನ್ಗೆ ಕಟ್ತೀರಾ ಅದು ಸ್ವಲ್ಪ ಕಡಿಮೆನೇ ಆಗುತ್ತೆ. ಆದರೆ ಇಲ್ಲಿ ನೀವು ಮತ್ತೊಂದು ಗಮನಿಸಬೇಕಾಗಿರೋದೇನು ಅಂದರೆ ಬ್ಯಾಂಕಲ್ಲಿ ವಿಚಾರಿಸ್ಕೋಬೇಕು, ಯಾಕಂದರೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಇರುತ್ತೆ ಇಂಟ್ರೆಸ್ಟ್ ರೇಟ್. ಇವಾಗ ಒಂದು 8.5-14% ತನಕ ಎಷ್ಟಾದರೂ ಆಗಿರ್ಬೋದು, ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ ನೀವು ಒಂದು 4-5 ಬ್ಯಾಂಕ್ ಎಲ್ಲ ಬ್ಯಾಂಕಲ್ಲಲ್ಲೂ ಚೆಕ್ ಮಾಡಿ ಆಮೇಲೆ ಯಾವ ಬ್ಯಾಂಕಲ್ಲಿ ಆಮೇಲೆ ನಿಮಗೆ ಎಷ್ಟು ಅಮೌಂಟ್ ಲೋನ್ ಬೇಕು ಹಾಗೆ ಅವರು ಎಷ್ಟು ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ ಅನ್ನೋದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಯಾವ ಬ್ಯಾಂಕಲ್ಲಿ ಲೋನ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ. ಆದರೆ ನೀವೇನಾದರೂ ಲೋನ್ ತೊಗೊಂಡು ಪರ್ಸ್ನಲ್ ಲೋನ್ ತೊಗೊಳ್ತಿರೋ ರೀಸನ್ನೇ ನಿಮ್ಮದು ಮನೇನ ರಿನೋವೇಟ್ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಹೋಮ್ ರಿನೋವೇಷನ್ ಲೋನ್ನ ತೊಗೊಳೋದೇ ಉತ್ತಮ, ಯಾಕಂದರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ಸೊ ಪರ್ಸ್ನಲ್ ಲೋನ್ ತೊಗೊಳೋದ್ರಿಂದ ಅದರಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ ಇಲ್ಲಿ ಕಂಪೇರ್ ಮಾಡೋದ್ರಿಂದ, ಹಾಗಾಗಿ ನೀವು ಹೋಮ್ ರಿನೋವೇಷನ್ ಲೋನ್ನೇ ತೊಗೋಬೋದು. ಈ ಹೋಮ್ ರಿನೋವೇಷನ್ ಲೋನಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಒಂದೊಂದು ಬ್ಯಾಂಕಲ್ಲಿ ಒಂದು 20-30 lakh ಲೋನ್ ಸಿಗುವಷ್ಟು ಚಾನ್ಸಸ್ ಇರುತ್ತೆ. ಅದೇ ರೀತಿ ಇದು ಯಾವ ರೀತಿ ಕವರೇಜ್ ನೀಡುತ್ತೆ ಅನ್ನೋದಂದರೆ, ನಿಮಗೆ ಇವಾಗ ಒಂದು ಏನು ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು ಅಥವಾ ಒಂದು ಮನೆಯದು ಪೇಂಟಿಂಗ್ ಆದರೂ ಸಹ ಅದು ಕೂಡ ಕವರ್ ಆಗುತ್ತೆ. ಸೊ ಇಷ್ಟೆಲ್ಲ ಒಂದು ನಿಮಗೆ ಫೆಸಿಲಿಟೀಸ್ ಇರುವಾಗ ನೀವು ರಿನೋವೇಟ್ ಮಾಡೋಕ್ಕೆ ಸಾಲ ತೊಗೋತಿದ್ದೀರಾ ಅನ್ನೋದಾದರೆ ಪರ್ಸ್ನಲ್ ಲೋನ್ ಹೋಗೋ ಬದಲು ಹೋಮ್ ರಿನೋವೇಷನ್ ಲೋನ್ನೇ ತೊಗೊಳ್ಳಿ. ಆದರೆ ತೊಗೊಳೋಕ್ಕಿಂತ ಮುಂಚೆ ಬ್ಯಾಂಕ್ಗಳಲ್ಲಿ ಚೆಕ್ ಮಾಡಿ ಎಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ಅದೇ ಥರ ನಿಮಗೆ ಎಲ್ಲಿ ಓಕೆ ಪರವಾಗಿಲ್ಲ ನಾವಿಲ್ಲಿ ಬ್ಯಾಂಕಲ್ಲಿ ತೊಗೋಬೋದು ಅಂತ ಅನಿಸುತ್ತೆ, ನಿಮ್ಮ ಅಗತ್ಯಗಳಿಗೆ ಫುಲ್ಫಿಲ್ ಮಾಡೋ ಥರ ಬ್ಯಾಂಕ್ ಯಾವುದಂತ ಅಂತ ನಿಮಗೆ ಫೀಲ್ ಆಗುತ್ತೆ, ಆ ಬ್ಯಾಂಕ್ನ ಚೂಸ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಇದಿಷ್ಟು ಡೀಟೇಲ್ಸ್ ಹೋಮ್ ರಿನೋವೇಷನ್ ಲೋನ್ ಬಗ್ಗೆ. ಸೊ ನಿಮಗೂ ಹೋಮ್ ರಿನೋವೇಷನ್ ಲೋನ್ ಬಗ್ಗೆ ಅಲ್ಲದೆ ಇನ್ನು ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂತ ಇದ್ದರೆ ನಮ್ಮ indianmoney.com ಹೆಲ್ಪ್ ಲೈನ್ ನಂಬರ್ 0226181631ಗೆ ಮಿಸ್ ಕಾಲ್ ಕೊಡ್ಬೋದು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಡೀಟೇಲ್ಸ್ ಬೇಕಿದ್ರು ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಸಿಗುತ್ತೆ. ಅದೇ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಅದೇ ಥರ ಇನ್ನೂ ಹೆಚ್ಚಿನ ಫಈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ನ ನೋಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ಅನ್ನೋದು ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್, ಅದಕ್ಕೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.